ನಮಸ್ಕಾರ ವೀಕ್ಷಕರೇ, ಇದು 30 ಮಿನಿಟ್ಸ್ 30 ನ್ಯೂಸ್. ನಾನು ಶರ್ಮಿತಾ ಶೆಟ್ಟಿ. ಇವತ್ತಿನ ವಿದ್ಯಮಾನಗಳ ಪ್ರಮುಖ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ವಿಧಾನಸಭೆ ಅಧಿವೇಶನದಲ್ಲಿ ಬಿಎಸ್ ಯಡಿಯೂರಪ್ಪ ಹಾಗೂ ಸಿದ್ದರಾಮಯ್ಯ ಟಾಕ್ ವಾರ್ ಜೋರಾಗಿತ್ತು. ಪಂಚರಾಜ್ಯಗಳ ಫಲಿತಾಂಶದ ಬಗ್ಗೆ ಇಬ್ಬರು ನಾಯಕರು ಕಾವೇರಿದ ಚರ್ಚೆಯನ್ನು ಮಾಡಿದ್ದಾರೆ. ದೇಶದಲ್ಲಿ ಕಾಂಗ್ರೆಸ್ಗೆ ನಾಯಕತ್ವವೇ ಇಲ್ಲ, ಪಂಚರಾಜ್ಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಧೂಳಿಪಟವಾಗಿದೆ, ಕರ್ನಾಟಕದಲ್ಲೂ ಧೂಳಿಪಟವಾಗಲಿದೆ ಅಂತ ಬಿಎಸ್ವೈ ಹೇಳಿದರು. ಬಿಎಸ್ವೈ ಮಾತಿಗೆ ಸಿದ್ದರಾಮಯ್ಯ ಸಿಟ್ಟಾದರು. ಬಿಜೆಪಿ ಅಧಿಕಾರವಿದ್ದ ಕಡೆ ಮಾತ್ರ ಗೆದ್ದಿದೆ, ಬೇರೆ ಕಡೆ ಎಲ್ಲೂ ನಿಮ್ಮ ಶಕ್ತಿ ತೋರಿಸಿಲ್ಲ, ಕಾಂಗ್ರೆಸ್ ಮುಕ್ತ ಭಾರತ ಸಾಧ್ಯ ಇಲ್ಲ ಅಂತ ಸಿದ್ದರಾಮಯ್ಯ ಗುಡುಗಿದರು. ವಿಧಾನ ಪರಿಷತ್ ಕ್ಷೇತ್ರಗಳಿಗೆ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡಲಾಗಿದೆ. ವಾಯವ್ಯ ಶಿಕ್ಷಕರ ಕ್ಷೇತ್ರಕ್ಕೆ ಅರುಣ್ ಶಹಾಪುರ ಹೆಸರು ಫೈನಲ್ ಆಗಿದೆ. ಇನ್ನು ವಾಯವ್ಯ ಪದವೀಧರ ಕ್ಷೇತ್ರಕ್ಕೆ ಹನುಮಂತ ನಿರಾಣಿ, ದಕ್ಷಿಣ ಪದವೀಧರ ಕ್ಷೇತ್ರಕ್ಕೆ ಎಂವಿ ರವಿಶಂಕರ್ ಅವರಿಗೆ ಟಿಕೆಟ್ ಘೋಷಿಸಿ ಬಿಜೆಪಿ ಹೈಕಮಾಂಡ್ ಪ್ರಕಟಿಸಿದೆ. ಆದರೆ ಪಶ್ಚಿಮ ಶಿಕ್ಷಕರ ಕ್ಷೇತ್ರದ ಟಿಕೆಟ್ ಅನ್ನು ಬಿಜೆಪಿ ಹೈಕಮಾಂಡ್ ಕಾಯ್ದಿರಿಸಿದೆ. ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿಯನ್ನು ಬಿಜೆಪಿಗೆ ಕರೆತರಲು ಕೇಸರಿ ನಾಯಕರು ಕಸರತ್ತನ್ನು ನಡೆಸಿದ್ದಾರೆ. ಬಿಜೆಪಿ ಹೈಕಮಾಂಡ್ ಕೂಡ ಹೊರಟ್ಟಿಯನ್ನು ಬಿಜೆಪಿ ಸೇರಿಸಿಕೊಳ್ಳುವ ಅವಕಾಶ ಮುಕ್ತವಾಗಿ ಇಟ್ಟಿದೆ. ಪಂಚರಾಜ್ಯ ಚುನಾವಣೆಯಲ್ಲಿ ಕಮಲ ಪಡೆ ಕಮಾಲ್ ಮಾಡಿದೆ. ಪಂಜಾಬ್ ಹೊರತುಪಡಿಸಿ ಉಳಿದೆಲ್ಲ ರಾಜ್ಯಗಳಲ್ಲೂ ಬಹುತೇಕ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯಲಿದೆ. ಹೀಗಾಗಿ ರಾಜ್ಯ ರಾಜಕೀಯದಲ್ಲೂ ಪಂಚರಾಜ್ಯ ಫಲಿತಾಂಶದ ಟೆನ್ಷನ್ ಶುರುವಾಗಿದೆ. ಕಾಂಗ್ರೆಸ್ಗೆ ಭವಿಷ್ಯದ ಚಿಂತೆಯಾದರೆ ಬಿಜೆಪಿಯಲ್ಲಿ ಸಂಪುಟ ಟೆನ್ಷನ್ ಜೋರಾಗಿದೆ. ಈ ಬಾರಿ ಹೊಸಬರು ಕ್ಲೀನ್ ಹ್ಯಾಂಡ್ಗಳು ಹಾಗೂ ಪಕ್ಷ ಸಂಘಟನೆ ಮಾಡುವವರಿಗೆ ಬಿಜೆಪಿ ಆದ್ಯತೆ ನೀಡುವಂತ ಸಾಧ್ಯತೆಗಳಿದೆ. ಪಂಚರಾಜ್ಯ ಚುನಾವಣೆಯಲ್ಲಿ ಗೆಲುವಿನ ನಾಗಾಲೋಟ ಬೀರಿರುವಂತ ಕಮಲ ಪಾಳೆಯದ ಚಿತ್ತ ಗುಜರಾತ್ನತ್ತ ನೆಟ್ಟಿದೆ. ಗುಜರಾತ್ನಲ್ಲಿ ಡಿಸೆಂಬರ್ ವೇಳೆಗೆ ಅಸೆಂಬ್ಲಿ ಚುನಾವಣೆ ನಡೆಯಲಿದೆ. ಹೀಗಾಗಿ ಈಗಿನಿಂದಲೇ ಬಿಜೆಪಿ ಭರ್ಜರಿ ಪ್ಲಾನ್ ಮಾಡಿಕೊಳ್ತಾ ಇದೆ. ಅಧಿಕಾರದ ಚುಕ್ಕಾಣಿ ಉಳಿಸಿಕೊಳ್ಳುವುದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅಖಾಡಕ್ಕೆ ಇಳಿದಿದ್ದಾರೆ. ಅಹಮದಾಬಾದ್ಗೆ ಭೇಟಿ ನೀಡಿದ ಮೋದಿ ಬೃಹತ್ ರೋಡ್ ಶೋ ನಡೆಸಿದರು. ದೇಶದಲ್ಲಿ ಎರಡನೇ ಅವಧಿಗೆ ಬಿಜೆಪಿಯನ್ನು ಅಧಿಕಾರಕ್ಕೆ ತರುವಲ್ಲಿ ಸಿಎಂ ಯೋಗಿ ಆದಿತ್ಯನಾಥ್ ಯಶಸ್ವಿಯಾಗಿದ್ದಾರೆ. 2017ರಲ್ಲಿ ಉತ್ತರ ಪ್ರದೇಶ ಸಿಎಂ ಆಗಿ ಆಯ್ಕೆಯಾಗಿದ್ದ ಯೋಗಿ 5 ವರ್ಷಗಳ ಕಾಲ ಸಿಎಂ ಆಗಿದ್ದರೂ ಎರಡನೇ ಅವಧಿಗೂ ಬಿಜೆಪಿಯನ್ನು ಅಧಿಕಾರಕ್ಕೆ ತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಮುಂದಿನ ಕೆಲ ದಿನಗಳಲ್ಲಿ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ನೂತನ ಸರ್ಕಾರ ಅಧಿಕಾರಕ್ಕೆ ಬರಲಿದ್ದು ಇದರ ಬೆನ್ನಲ್ಲೇ ಸಚಿವರೊಂದಿಗೆ ಕೊನೆಯ ಕ್ಯಾಬಿನೆಟ್ ಸಭೆ ನಡೆಸಿದ ಯೋಗಿ ತದನಂತರ ರಾಜಭವನಕ್ಕೆ ತೆರಳಿ ರಾಜೀನಾಮೆ ಕೊಟ್ಟಿದ್ದಾರೆ. ಇನ್ನು ಮಾರ್ಚ್ 15ಕ್ಕೆ ಯೋಗಿ ಆದಿತ್ಯನಾಥ್ ಎರಡನೇ ಅವಧಿಗೆ ಉತ್ತರ ಪ್ರದೇಶ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸುವಂತಹ ಸಾಧ್ಯತೆಗಳಿವೆ. ದೆಹಲಿಯಲ್ಲಿ ಮಾತ್ರ ಆಡಳಿತದಲ್ಲಿ ಇದ್ದ ಆಮ್ ಆದ್ಮಿ ಪಕ್ಷ ಇದೀಗ ಪಂಜಾಬ್ನಲ್ಲೂ ಸರ್ಕಾರ ರಚನೆ ಮಾಡ್ತಾ ಇದೆ. ಪಂಜಾಬ್ನಲ್ಲಿ ಆಪ್ ಅಭೂತಪೂರ್ವ ಗೆಲುವನ್ನು ಸಾಧಿಸಿದೆ. ಈ ಹಿನ್ನೆಲೆಯಲ್ಲಿ ದೆಹಲಿಯ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರನ್ನು ಭಗವಂತ್ ಮಾನ್ ಭೇಟಿಯಾಗಿದ್ದಾರೆ. ಇದೇ ವೇಳೆ ಸರ್ಕಾರ ರಚನೆ ಕ್ಯಾಬಿನೆಟ್ ಬಗ್ಗೆ ಕೇಜ್ರಿವಾಲ್ ಜೊತೆಗೆ ಭಗವಂತ್ ಮಾನ್ ಚರ್ಚೆಯನ್ನು ಮಾಡಿದ್ದಾರೆ. ಪಂಚರಾಜ್ಯ ಫಲಿತಾಂಶ ಹೊರಬಿದ್ದ ಬೆನ್ನಲ್ಲೇ ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆ ಆಗುತ್ತಾ ಅನ್ನೋ ಟಾಕ್ ಶುರುವಾಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ರೇಣುಕಾಚಾರ್ಯ, ಸದ್ಯಕ್ಕೆ ನಾಯಕತ್ವ ಬದಲಾವಣೆಯ ಚರ್ಚೆಗಳು ನಡೆದಿಲ್ಲ, ಬಿಎಸ್ವೈ ನಂತರ ಸಿಎಂ ಬೊಮ್ಮಾಯಿ ಚೆನ್ನ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಪಂಚರಾಜ್ಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋಲನ್ನಪ್ಪಿದೆ. ಇದೇ ಮಾದರಿ ಮುಂಬರುವ ದಿನಗಳಲ್ಲಿ ನಮ್ಮ ರಾಜ್ಯಕ್ಕೂ ಅನ್ವಯಿಸುತ್ತೆ ಅಂತ ಕೋಲಾರದಲ್ಲಿ ಸಿಎಂ ಇಬ್ರಾಹಿಂ ಭವಿಷ್ಯವನ್ನು ನುಡಿದಿದ್ದಾರೆ. ಅಲ್ಲದೆ ಚುನಾವಣೆ ಮೊದಲೇ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗಾಗಿ ಕಿತ್ತಾಟ ಶುರುವಾಗಿದೆ. ಹೀಗಿರುವಾಗ ರಾಜ್ಯದಲ್ಲಿ ಕಾಂಗ್ರೆಸ್ ಹೇಗೆ ಅಧಿಕಾರಕ್ಕೆ ಬರುತ್ತೆ ಅಂತ ವ್ಯಂಗ್ಯವಾಡಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ, ನಾನು ಅವತ್ತು ಹೇಳಿದ್ದೆ, ನಾನು ಹೋಗೋ ಪಕ್ಷ ನಂಬರ್ 1 ಇರುತ್ತೆ, ಬಿಜೆಪಿ 2 ಇರುತ್ತೆ, ಕಾಂಗ್ರೆಸ್ 3 ಇರುತ್ತೆ ಅಂತ. ಮುಂದೆ ಹಂಗೆ ಆಗತ್ತೆ, ಯಾಕಂದ್ರೆ ಕಾಂಗ್ರೆಸ್ ವೋಟ್ ಬ್ಯಾಂಕ್ ತನ್ನ ಬ್ಯಾಂಕ್ ಅನ್ನ ಕಳ್ಕೊತೆ. ಕಾಂಗ್ರೆಸ್ ಪಕ್ಷದಲ್ಲಿ ಸಾಮರಸ್ಯ ಉಳಿದಿಲ್ಲ, ಏಕತೆ ಉಳಿದಿಲ್ಲ, ಸಾಮರಸ್ಯ. ಸೊ ಹಾಗಾಗಿ ನಾನು ಇದನ್ನು ಹೇಳಿ ಸಾಕಾಯ್ತು, ಇನ್ನು ಕುತ್ಕೊಂಡು ಹೇಳೋದ್ರಲ್ಲಿ ಅರ್ಥವಿಲ್ಲ. ಆದ್ರಿಂದ ನಾನು ಒಂದು ತೀರ್ಮಾನ ಅಧಿಕೃತವಾಗಿ ಪ್ರಕಟ ಮಾಡ್ತೀನಿ ಅಂತ ಹೇಳಿದ್ದೀನಿ. ಇನ್ನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ, ನಾನು ಅವತ್ತು ಹೇಳಿದ್ದೆ, ನಾನು ಹೋಗೋ ಪಕ್ಷ ನಂಬರ್ 1 ಇರುತ್ತೆ, ಬಿಜೆಪಿ 2 ಇರುತ್ತೆ, ಕಾಂಗ್ರೆಸ್ 3 ಇರುತ್ತೆ ಅಂತ. ಮುಂದೆ ಅದು ಹಂಗೆ ಆಗತ್ತೆ, ಯಾಕಂದ್ರೆ ಕಾಂಗ್ರೆಸ್ ವೋಟ್ ಬ್ಯಾಂಕ್ ತನ್ನ ಬ್ಯಾಂಕ್ ಅನ್ನ ಕಳ್ಕೊತೆ. ಕಾಂಗ್ರೆಸ್ ಪಕ್ಷದಲ್ಲಿ ಸಾಮರಸ್ಯ ಉಳಿದಿಲ್ಲ, ಏಕತೆ ಉಳಿದಿಲ್ಲ, ಸಾಮರಸ್ಯ. ಸೊ ಹಾಗಾಗಿ ನಾನು ಇದನ್ನು ಹೇಳಿ ಸಾಕಾಯ್ತು, ಇನ್ನು ಕುತ್ಕೊಂಡು ಹೇಳೋದ್ರಲ್ಲಿ ಅರ್ಥವಿಲ್ಲ. ಆದ್ರಿಂದ ನಾನು ಒಂದು ತೀರ್ಮಾನ ಅಧಿಕೃತವಾಗಿ ಪ್ರಕಟ. ಸಂಸದೆ ಸುಮಲತಾ ಕಾರ್ಯಕ್ರಮಕ್ಕೆ ಜೆಡಿಎಸ್ ಕಾರ್ಯಕರ್ತರು ಅಡ್ಡಿಪಡಿಸಿದ ಕುರಿತಂತೆ ಶಾಸಕ ಸಾರಾ ಮಹೇಶ್ ಟಾಂಗ್ ಕೊಟ್ಟಿದ್ದಾರೆ. ಅವರು ಪಕ್ಷೇತರರಾಗಿ ಗೆದ್ದಿರುವಂತಹ ಸಂಸದರು, ಆದರೆ ಕಾಂಗ್ರೆಸ್ ನಾಯಕರ ಜೊತೆ ಗುದಲಿ ಪೂಜೆ ಮಾಡುವುದಕ್ಕೆ ಹೋಗಿದ್ದರಿಂದ ನಮ್ಮ ಸ್ಥಳೀಯ ಕಾರ್ಯಕರ್ತರು ವಿರೋಧಿಸಿದ್ರು ಅಂತ ಟಾಂಗ್ ಅನ್ನು ಕೊಟ್ಟಿದ್ದಾರೆ.
ಭೂ ಪರಿವರ್ತನೆಗೆ ಲಂಚ ಪಡಿತಾ ಇದ್ದ ಕೋಲಾರದ ಅಪರ ಜಿಲ್ಲಾಧಿಕಾರಿ ಎಸಿಬಿ ಬಲೆಗೆ ಬಿದ್ದಿದ್ದಾರೆ. ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಸ್ನೇಹ ಸಿಬಿ ದೂರುದಾರ ಒಬ್ಬರಿಂದ 290,000 ಲಂಚ ಪಡಿತಾ ಇದ್ದ ವೇಳೆ ಎಸಿಬಿ ಬಲೆಗೆ ಬಿದ್ದಿದ್ದಾರೆ. ಇಬ್ರು ಶಿರಸ್ತೇದಾರ್ ಹಾಗೆಯೇ ಅಪರ ಜಿಲ್ಲಾಧಿಕಾರಿಗಳನ್ನ ಎಸಿಬಿ ಅಧಿಕಾರಿಗಳು ವಿಚಾರಣೆ ನಡೆಸಿದರು. ವರದಕ್ಷಿಣೆ ಪ್ರಕರಣದಲ್ಲಿ ಆರೋಪಿ ಹೆಸರನ್ನ ಪೊಲೀಸರು ಕೈಬಿಟ್ಟು ಚಾರ್ಜ್ ಶೀಟ್ ದಾಖಲಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಚಾಮರಾಜನಗರ ಡಿವೈಎಸ್ಪಿ ಕಚೇರಿ ಎದುರು ನೊಂದ ಕುಟುಂಬಸ್ಥರು ವಿಷದ ಬಾಟಲಿಯನ್ನ ಕೈನಲ್ಲಿ ಹಿಡಿದು ಪ್ರತಿಭಟನೆ ನಡೆಸಿದರು. ಕಳೆದ ಡಿಸೆಂಬರ್ನಲ್ಲಿ ದಿವ್ಯಾ ಎಂಬಾಕೆ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದರು. ಈ ವೇಳೆ ದಿವ್ಯಾ ಪೋಷಕರು ವರದಕ್ಷಿಣೆ ಕಿರುಕುಳ ಪ್ರಕರಣ ದಾಖಲಿಸಿದರು. ದಿವ್ಯಾಳ ಪತಿ ಅತ್ತೆ ಮಾವ ಭಾವ ವಾರ್ಗಿತ್ತಿ ಮೇಲೆ ಪ್ರಕರಣ ದಾಖಲಿಸಿದರು. ಪ್ರಕರಣಕ್ಕೆ ವಾರ್ಗಿತ್ತಿ ರೇಖಾ ಸಂಬಂಧಪಟ್ಟಿಲ್ಲ ಅಂತ ಚಾರ್ಜ್ ಶೀಟ್ನಲ್ಲಿ ಹೆಸರನ್ನ ಕೈಬಿಟ್ಟಿದ್ರು ಪೊಲೀಸರು. ಇದಕ್ಕೆ ಆಕ್ರೋಶಗೊಂಡ ದಿವ್ಯಾ ಪೋಷಕರು ಡಿವೈಎಸ್ಪಿ ಕಚೇರಿ ಎದುರು ಧರಣಿಯನ್ನ ಮಾಡಿದ್ದಾರೆ. ರೇಖಾಳನ್ನ ಪ್ರಕರಣದಲ್ಲಿ ಸೇರಿಸಿ ಇಲ್ಲಾಂದ್ರೆ ನಾವು ವಿಷ ಕುಡಿತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಕಳೆದ 4 ತಿಂಗಳಿಂದ ವೇತನವಿಲ್ಲದೆ ಮೈಸೂರಿನ ನಾಗರಹೊಳೆ ಅರಣ್ಯ ವೀಕ್ಷಕರು ಪರದಾಡ್ತಾ ಇದ್ದಾರೆ. ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿರುವಂತ ಅರಣ್ಯ ವೀಕ್ಷಕರ ಸಮಸ್ಯೆಗಳನ್ನೇ ಕೇಳೋರೆ ಇಲ್ಲದಂತ ಪರಿಸ್ಥಿತಿ. ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ಅರಣ್ಯ ವೀಕ್ಷಕರು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಅಲ್ಲದೆ ವೇತನಕ್ಕಾಗಿ ಆಗ್ರಹಿಸಿ ಹುಣಸೂರಿನ ಅರಣ್ಯ ಇಲಾಖೆ ಕಚೇರಿ ಬಳಿಯಲ್ಲಿ ಅರಣ್ಯ ವೀಕ್ಷಕರು ಪ್ರತಿಭಟನೆ ನಡೆಸಿದರು. ಮೈಸೂರಿನ ಎಡದೊರೆ ಗ್ರಾಮದ ವಿನೋದ್ ರಾಜ್ ಸಾವಿನ ಸುತ್ತ ಹಲವು ಅನುಮಾನಗಳು ವ್ಯಕ್ತವಾಗ್ತಾ ಇವೆ. ಕಳೆದ 1 ತಿಂಗಳ ಹಿಂದೆ ವಿನೋದ್ ರಾಜ್ ಸಾವನ್ನಪ್ಪಿದ್ರು. ಆದರೆ ವಿನೋದ್ ಸಾವಿಗೆ ಸಹೋದರ ರಘು ಅನುಮಾನ ವ್ಯಕ್ತಪಡಿಸಿದ್ದು ದೂರನ್ನ ಕೊಟ್ಟಿದ್ದಾರೆ. ನಮ್ಮಣ್ಣನ ಸಾವಿನ ವೇಳೆ ನಮ್ಮ ಕುಟುಂಬಕ್ಕೆ ಅಣ್ಣನ ಪತ್ನಿ ಯಾವುದೇ ಮಾಹಿತಿ ತಿಳಿಸಿಲ್ಲ. ನಮಗೆ ಅನುಮಾನ ಮೂಡಿಸಿದೆ. ಅಣ್ಣನ ಸಾವಿಗೆ ನ್ಯಾಯ ಕೊಡಿಸಬೇಕು ಅಂತ ಸಹೋದರ ರಘು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅಂತ್ಯ ಸಂಸ್ಕಾರ ಮಾಡಿದ ಶವವನ್ನ ಹೊರಗಡೆ ತೆಗೆದು ತಹಶೀಲ್ದಾರ್ ಬಿ ಗಿರಿಜಾ ಹಾಗೆಯೇ ಪೊಲೀಸ್ ಇಲಾಖೆ ಸಮ್ಮುಖದಲ್ಲಿ ವೈದ್ಯರು ಮರಣೋತ್ತರ ಪರೀಕ್ಷೆಯನ್ನ ನಡೆಸಿದರು. ಟೋಲ್ ಕಟ್ಟುವ ವಿಚಾರಕ್ಕೆ ಟೋಲ್ ಸಿಬ್ಬಂದಿ ಮೇಲೆ ವಾಹನ ಸವಾರರು ಹಲ್ಲೆಯನ್ನ ಮಾಡಿದ್ದಾರೆ. ಈ ಘಟನೆ ನೆಲಮಂಗಲ ತಾಲೂಕಿನ ಲ್ಯಾಂಕೋ ಟೋಲ್ ಬಳಿ ನಡೆದಿದೆ. ಕುಣಿಗಲ್ ಕಡೆಯಿಂದ ಬಂದಿದ್ದ 7ರಿಂದ 8 ದುಷ್ಕರ್ಮಿಗಳು ಟೋಲ್ ಪ್ಲಾಜಾ ಗಾಜ್ ಪುಡಿ ಪುಡಿ ಮಾಡಿದ್ದಾರೆ. ಸಿಬ್ಬಂದಿ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಬೆಂಗಳೂರಲ್ಲಿ ಅಫ್ಘಾನಿಸ್ತಾನದ ವಿದ್ಯಾರ್ಥಿಗಳ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ ದುಷ್ಕರ್ಮಿಗಳು ಮೊಬೈಲ್ ಕದ್ದು ಎಸ್ಕೇಪ್ ಆಗಿದ್ದಾರೆ. ಬೆಂಗಳೂರು ವಿವಿಯಲ್ಲಿ ವ್ಯಾಸಂಗ ಮಾಡುತ್ತಿರುವಂತಹ ಅಫ್ಘಾನ್ ವಿದ್ಯಾರ್ಥಿಗಳು ರಾತ್ರಿ 2 ಗಂಟೆ ಸುಮಾರಿಗೆ ಮನೆ ಬಳಿ ನಡ್ಕೊಂಡು ಹೋಗುವಾಗ ಅಡ್ಡ ಹಾಕಿದ 4 ಮಂದಿ ದುಷ್ಕರ್ಮಿಗಳು ಚಾಕುವಿನಿಂದ ಮಾರಣಾಂತಿಕ ಹಲ್ಲೆಯನ್ನು ನಡೆಸಿದ್ದಾರೆ. ಘಟನೆ ಸಂಬಂಧ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗಳ ಪತ್ತೆಗೆ ಬಲೆ ಬೀಸಲಾಗಿದೆ. ಬೆಂಗಳೂರಿನಲ್ಲೊಂದು ಹೃದಯ ವಿದ್ರಾವಕ ಘಟನೆ ನಡೆದಿದೆ. ತಂದೆಯ ಅಂತ್ಯ ಸಂಸ್ಕಾರಕ್ಕೆ ದುಬೈನಿಂದ ಬಂದಿದ್ದ ಮಗ ಸಾವನ್ನಪ್ಪಿರುವಂತಹ ಘಟನೆ ಬೆಂಗಳೂರಿನ ಕೆಆರ್ ಪುರಂನಲ್ಲಿ ನಡೆದಿದೆ. ಕಳೆದ ಫೆಬ್ರವರಿ 28ರಂದು ತಂದೆ ಮಾರಣಾಂತಿಕ ಕಾಯಿಲೆಯಿಂದ ಅಸುನೀಗಿದ್ದಾರೆ. ತಂದೆಯ ಸಾವಿನಿಂದ ಆಘಾತಕ್ಕೆ ಒಳಗಾಗಿದ್ದ ಮಗ ರವೀಂದ್ರಗೆ ಬ್ರೈನ್ ಡೆಡ್ ಆಗಿದೆ. ರವೀಂದ್ರಗೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇತ್ತು. ಆದರೆ ವೈದ್ಯರು ರವೀಂದ್ರ ಮೆದುಳು ಸಂಪೂರ್ಣವಾಗಿ ನಿಷ್ಕ್ರಿಯಗೊಂಡಿದೆ ಅಂತ ಘೋಷಣೆ ಮಾಡಿದ್ದಾರೆ. ಹೀಗಾಗಿ ಕುಟುಂಬಸ್ಥರು ರವೀಂದ್ರ ಅಂಗಾಂಗಗಳನ್ನು ಮಿಂಟೋ ಐ ಬ್ಯಾಂಕ್ಗೆ ದಾನ ಮಾಡಿದ್ದಾರೆ. ಸಾವಿನಲ್ಲೂ ಕೂಡ ರವೀಂದ್ರ ಕುಟುಂಬಸ್ಥರು ಮಾನವೀಯತೆಯನ್ನು ಮೆರೆದಿದ್ದಾರೆ.
ಈ ಕುರಿತು ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಟ್ವೀಟ್ ಮಾಡಿ ಸಾಂತ್ವನವನ್ನು ಹೇಳಿದ್ದಾರೆ ಕೈಗಾರಿಕಾ ಸಚಿವ ಮುರುಗೇಶ್ ನಿರಾಣಿ ಅವರು ಕೈಗಾರಿಕಾ ತೆರಿಗೆ ಬಾಕಿ ಉಳಿಸಿಕೊಂಡಿರೋ ಆರೋಪ ಕೇಳಿಬರ್ತಾ ಇದೆ ಬಾಗಲಕೋಟೆಯ ಸೊರಗಾವಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವಂತ ನಿರಾಣಿ ಶುಗರ್ಸ್ ಲಿಮಿಟೆಡ್ನ ಡಿಸ್ಟಿಲರಿ ಕಾರ್ಖಾನೆ ಕಳೆದ 7 ವರ್ಷಗಳಿಂದ 33,33,000 ರೂಪಾಯಿ ತೆರಿಗೆ ಬಾಕಿ ಉಳಿಸಿಕೊಂಡಿದೆಯಂತೆ ಸೊರಗಾವಿ ಪಂಚಾಯಿತಿ ಅಧ್ಯಕ್ಷೆ ಪ್ರಭಾವತಿ ಸುದ್ದಿಗೋಷ್ಠಿ ನಡೆಸಿ ಆರೋಪವನ್ನು ಮಾಡಿದ್ದಾರೆ ಈ ಬಗ್ಗೆ ಹಲವು ಬಾರಿ ನೋಟಿಸ್ ನೀಡಿದ್ರು ನಿರಾಣಿ ಸಂಸ್ಥೆಯವರು ಉತ್ತರಿಸಿಲ್ಲ ಅನ್ನೋ ಆರೋಪ ಕೂಡ ಮಾಡಿದ್ದಾರೆ ಆದರೆ ನಿರಾಣಿ ಬೆಂಬಲಿಗರು ಡಿಸ್ಟಿಲರಿ ಸಿಬ್ಬಂದಿ ನಾವು ಯಾವುದೇ ತೆರಿಗೆ ಬಾಕಿ ಉಳಿಸಿಕೊಂಡಿಲ್ಲ ಅಂತ ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ ಇಂದಿನಿಂದ ವಿಶ್ವವಿಖ್ಯಾತ ಮಂಡ್ಯದ ಮೇಲುಕೋಟೆ ವೈರಮುಡಿ ಬ್ರಹ್ಮೋತ್ಸವ ಆರಂಭವಾಗಿದೆ 9 ದಿನಗಳ ಕಾಲ ವೈರಮುಡಿ ಬ್ರಹ್ಮೋತ್ಸವ ನಡೆಯಲಿದೆ ಗರುಡ ಧ್ವಜಾರೋಹಣದ ಮೂಲಕ ವೈರಮುಡಿಗೆ ಚಾಲನೆಯನ್ನು ನೀಡಲಾಯಿತು ಮಾರ್ಚ್ 14ರಂದು ವೈರಮುಡಿ ಬ್ರಹ್ಮೋತ್ಸವ ನಡೆಯಲಿದ್ದು ಅಂದು ರಾತ್ರಿ 8ಕ್ಕೆ ಮೇಲುಕೋಟೆ ಚಲುವ ನಾರಾಯಣ ಸ್ವಾಮಿಗೆ ವಜ್ರ ಖಚಿತ ವೈರಮುಡಿ ಕಿರೀಟ ಧಾರಣೆ ಮಾಡಲಾಗುತ್ತೆ ಉಳಿದಿರುವಂತ ಪ್ರಮುಖ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ ವೆಲ್ಕಮ್ ಬ್ಯಾಕ್ ಉಳಿದಿರುವಂತ ಪ್ರಮುಖ ಸುದ್ದಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ 16ನೇ ದಿನವೂ ರಷ್ಯಾ ಉಕ್ರೇನ್ ನಡುವೆ ಯುದ್ಧ ತಾರಕಕ್ಕೇರಿದೆ ಉಕ್ರೇನ್ ಮೇಲೆ ರಷ್ಯಾ ಪಡೆ ನಿರಂತರವಾಗಿ ಬಾಂಬ್ ದಾಳಿ ಮಾಡ್ತಾ ಇದೆ ಉಕ್ರೇನ್ನ ಉತ್ತರ ಭಾಗದ ಡ್ನಿಪ್ರೋ ಮೇಲೆ ರಷ್ಯಾ ಅಟ್ಯಾಕ್ ಮಾಡಿದ್ದು ಓರ್ವ ನಾಗರಿಕ ಸಾವನ್ನಪ್ಪಿದ್ದಾನೆ ಇನ್ನು ಯುದ್ಧದ ಬಗ್ಗೆ ಶೀಘ್ರವೇ ರಷ್ಯಾ ಅಧ್ಯಕ್ಷ ಪುಟಿನ್ ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಮಾತುಕತೆ ನಡೆಸುವಂತ ಚಾನ್ಸಸ್ ಇದೆ ಈಗಾಗಲೇ ರಷ್ಯಾದ 4 ಷರತ್ತುಗಳಲ್ಲಿ 3 ಷರತ್ತುಗಳಿಗೆ ಉಕ್ರೇನ್ ಒಪ್ಪಿಗೆಯನ್ನು ಸೂಚಿಸಿದೆ ಪುಟಿನ್ ಜೆಲೆನ್ಸ್ಕಿ ಮಾತುಕತೆ ಬಳಿಕ ಯುದ್ಧದ ಭವಿಷ್ಯ ನಿರ್ಧಾರವಾಗಲಿದೆ ಮತ್ತು ರಷ್ಯಾ ನಡುವೆ ಭೀಕರ ಯುದ್ಧ ಮುಂದುವರೆದಿದೆ ಉಕ್ರೇನ್ನಲ್ಲಿ ಹೆಚ್ಚಾಗ್ತಲೇ ಇದೆ ರಷ್ಯಾದ ದಾಳಿ ರಷ್ಯಾ ಸೈನಿಕರು ಉಕ್ರೇನ್ನ ರಾಜಧಾನಿ ಕೀವ್ ಮೇಲೆ ನಿರಂತರವಾಗಿ ಬಾಂಬ್ ಕ್ಷಿಪಣಿ ದಾಳಿ ನಡೆಸುತ್ತಲೇ ಇದ್ದಾರೆ ರಷ್ಯಾ ಸೇನೆ ದಾಳಿಗೆ ಜನರು ಬೆಚ್ಚಿ ಬಿದ್ದಿದ್ದಾರೆ ಜೀವ ಉಳಿಸಿಕೊಳ್ಳೋದಕ್ಕೆ ವಲಸೆ ಹೋಗ್ತಾ ಇದ್ದಾರೆ ರಷ್ಯಾ ಉಕ್ರೇನ್ ನಡುವೆ 16ನೇ ದಿನವೂ ಯುದ್ಧ ಮುಂದುವರೆದಿದೆ ಯುದ್ಧಭೂಮಿಯಲ್ಲಿ ಸಿಲುಕಿದ್ದ ಭಾರತೀಯ ರಕ್ಷಣಾ ಕಾರ್ಯಾಚರಣೆ ಬರದಿಂದ ಸಾಗಿದೆ ಉಕ್ರೇನ್ನ ಸುಮಿಯಲ್ಲಿ ಸಿಲುಕಿದ್ದ 213 ವಿದ್ಯಾರ್ಥಿಗಳನ್ನು ಸುರಕ್ಷಿತವಾಗಿ ಸೇನಾ ವಿಮಾನದ ಮೂಲಕ ಕರೆತರಲಾಯಿತು 213 ವಿದ್ಯಾರ್ಥಿಗಳು ಹಿಂಡನ್ ಏರ್ಬೇಸ್ಗೆ ಬಂದಿಳಿದಿದ್ದಾರೆ ಇದೇ ವಿಮಾನದಲ್ಲಿ 3 ಕನ್ನಡಿಗರು ರಿಟರ್ನ್ ಬಂದಿದ್ದಾರೆ ಇನ್ನು ಉಕ್ರೇನ್ನಲ್ಲಿ ಸಿಲುಕಿದ್ದ 4 ಕನ್ನಡಿಗರು ಸುರಕ್ಷಿತವಾಗಿ ತಾಯ್ನಾಡಿಗೆ ಬಂದು ಇಳಿದಿದ್ದಾರೆ ದೆಹಲಿಯಿಂದ ಬೆಂಗಳೂರಿನ ಏರ್ಪೋರ್ಟ್ಗೆ ಅಕ್ಷರ್ ಶ್ರೀಜಾ ಶ್ರೀಯಾ ಮತ್ತು ಸ್ನೇಹ ಆಗಮಿಸಿದ್ದಾರೆ ಏರ್ಪೋರ್ಟ್ನಲ್ಲಿ ಮಕ್ಕಳನ್ನು ಪೋಷಕರು ಬರಮಾಡಿಕೊಂಡರು ಈ ವೇಳೆ ಮಾತನಾಡಿದ ವಿದ್ಯಾರ್ಥಿಗಳು ಉಕ್ರೇನ್ ಯುದ್ಧದ ಭೀಕರತೆಯನ್ನು ಬಿಚ್ಚಿಟ್ಟಿದ್ದಾರೆ And water supply also was not there. That's when it was quite hard for us to stay there. And then after that, yeah, backups were done. And then after that, yeah, things like, then after the, when the ceasefire happened, we were evacuated. So yeah. ಕೊಪ್ಪಳದ ಕುಕನೂರು ತಾಲೂಕಿನ ಮಂಗಳೂರಿನ ಶ್ರೀ ಮಂಗಳೇಶ್ವರ ಜಾತ್ರೆ ರಥೋತ್ಸವದ ರಥದ ಮೇಲೆ ಅಪ್ಪು ಭಾವಚಿತ್ರ ಕಂಗೊಳಿಸಿದೆ ರಥದಲ್ಲಿ ಪುನೀತ್ ರಾಜ್ಕುಮಾರ್ ಫೋಟೋ ಇಟ್ಟ ಅಭಿಮಾನಿಗಳು ರಥೋತ್ಸವವನ್ನು ನೆರವೇರಿಸಿದ್ದಾರೆ ಪುನೀತ್ ರಾಜ್ಕುಮಾರ್ ನಿಧನರಾಗಿ 4.5 ತಿಂಗಳಾಯಿತು 90 ವರ್ಷದ ಅತ್ತೆ ನಾಗಮ್ಮ ಅಂದ್ರೆ ಅಪ್ಪುಗೆ ತುಂಬಾನೇ ಅಚ್ಚುಮೆಚ್ಚು ಗಾಜನೂರಿಗೆ ಭೇಟಿ ನೀಡಿದಾಗಲೆಲ್ಲ ಸೋದರತ್ತೆಯನ್ನ ಮಾತನಾಡಿಸಿಕೊಂಡು ಬರ್ತಾ ಇದ್ರು ಈಗ ಅಪ್ಪು ಅಗಲಿಕೆಯ ಬಗ್ಗೆ ಹೇಳಿದ್ರೆ ಎಲ್ಲ ಆಘಾತಕ್ಕೆ ಒಳಗಾಗ್ತಾರೆ ಅಂತ ಡಾಕ್ಟರ್ ರಾಜ್ ಕುಟುಂಬ ಈ ವಿಷಯವನ್ನ ಗೌಪ್ಯವಾಗಿಟ್ಟಿದೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಾಳೆಯಿಂದ ಭಾರತ ಮತ್ತು ಶ್ರೀಲಂಕಾ ನಡುವೆ 2ನೇ ಟೆಸ್ಟ್ ಮ್ಯಾಚ್ ನಡೆಯಲಿದೆ ಡೇ ನೈಟ್ ಪಿಂಕ್ ಬಾಲ್ ಪಂದ್ಯಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂ ಸಜ್ಜಾಗಿದೆ